ಅಳತೆಯಲ್ಲಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆಂದು ಆರೋಪಿಸಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಬೇಲೂರಿನ ಹಲ್ಮಿಡಿ ಗ್ರಾಮದಲ್ಲಿ ಮೋಸ ಸರಿಪಡಿಸಲು ರೈತರು ಆಗ್ರಹಿಸಿದ್ದಾರೆ. ಅನ್ಯಾಯ ಪ್ರಶ್ನೆ ಮಾಡಿದವರಿಂದ ಹಾಲು ಖರೀದಿ ಮಾಡದೆ ದೌರ್ಜನ್ಯ ಮಾಡಲಾಗ್ತಾ ಇದೆ. ಹಾಲನ್ನ ನೆರಕ್ಕೆ ಸುರಿದು ಕಾರ್ಯದರ್ಶಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಹಕಾರಿ ಸಂಘದ ಕಾರ್ಯದರ್ಶಿ ಬದಲಾಯಿಸುವಂತೆ ಆಗ್ರಹಿಸಿದ್ದು, ನಿನ್ನೆ ಹಾಲಿನ ಅಳತೆಯಲ್ಲಿ ಲೋಪದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಇಂದು ಹಾಲು ಖರೀದಿ ಮಾಡದೆ ದೌರ್ಜನ್ಯ ಮಾಡಿರುವ ಆರೋಪ ಕೇಳಿಬಂದಿದೆ. ಇನ್ನ ಸಂಘದಲ್ಲಿನ ಮೋಸ ಸರಿಪಡಿಸಲು ರೈತರು ಆಗ್ರಹಿಸಿದ್ದಾರೆ. ಕೇಳವತ್ತಿಗೆ ನೋಡಿ, ನನ್ನ ಹಾಲ ನಾನು ಬೆಳಗ್ಗೆ ಕರೆದ್ರ ಹಾಲು ಟೆಸ್ಟಿಂಗ್ ಹಾಕ್ಬೇಕು. ನನ್ನ ಗ್ಯಾರಂಟಿ ಇದೆ ನನ್ನ ಮೇಲೆ ಆದ್ಮೇಲೆ 50 ಎಂಎಲ್ ಟೆಸ್ಟಿಂಗ್ ಕೊಡಿ ಅಂತ ನನ್ನ ಹಾಲು ಹಾಕ್ಸ್ಕೊಂತಲ್ಲ ಇವರು. ಆಮೇಲೆ ನಮಗೆ ಸ್ಕೇಲ್ ಮೇಲೆ ಕಂಪ್ಲೇಂಟ್ ಇದೆ, ನಮಗೆ 300 ML ನೆನ್ನೆ ಚೆಕ್ ಮಾಡಿ 300 ML ಸ್ಕೇಲ್ ತಗೊಂಡಿದೆ ಜಾಸ್ತಿ ಗಂಟೆ ಇದೆ ಹಾಲು. ಆಮೇಲೆ ಇಲ್ಲಿದ್ದಾರೆ ನಾವು ಹಾಕ್ಸಿ ಹಾಲು 600 ML ಹಾಕಿರಿ 300 ಈ 600 ML ಹಾಲು ಹಾಕಿದ್ರೆ 300 ML ತೋರಿಸ್ತಾ ಇದೆ ಸ್ಕೇಲು. ಇದು ನಮಗೆ ಕಂಪ್ಲೇಂಟ್ ಇದೆ ಇದ್ರ ಮೇಲೆ. ಇದು ನಾವು ಚೆಕ್ ಮಾಡಕ್ ಹೋದ್ರೆ ನಮ್ಮ ಮೇಲೆ ಇದು ಮಾಡ್ತಾರೆ, ದಬಾಯಿಸ್ತಾರೆ, ಹಾಕಿರಕ್ಕೂ ಬಿಟ್ಟು ಬಿಡು ಅಂತ ಹೇಳ್ತಾ ಇದಾರೆ. ಬೈತಾರೆ ಕರ್ದಲ್ಲಿ ಏನ್ ಮಾಡೋದು, 22 ಹಾಲಿ ಇದೆ ನಂದೀಗ, ಏನ್ ಮಾಡೋದು ನಿಮ್ ಬಂದಾಗ ನಾವು. ನಮ್ಗೆ ನಮ್ ಹಾಲ್ ಫೇಲ್ ಆದ್ರೆ ಕೊಡ್ಲಿ, ಈ 17 ವರ್ಷದಿಂದ ಒಬ್ಬರು ತಂದು ನಿನ್ನ ಹಾಲ್ ಫೇಲ್ ಆಯ್ತು ಅಂತ ಇಲ್ಲ, ಸುಮ್ಮನೆ 50 ML ಎತ್ತಿದ್ಕೆ ಅಂತ ಹೇಳಿ. ಇದಕ್ಕೆ ಏನ್ ಪರಿಹಾರ ಕೊಡ್ತೀವಿ, ಪರಿಹಾರ ಮಾಡ್ಕೊಡಿ.